ಹಾಯ್ ಹಲೋ ನಮಸ್ಕಾರ ಪಾಸಿಟಿವ್ ಪ್ರದೀಪ್ ಎಲ್ಲಾ ಸ್ನೇಹಿತರುಗಳಿಗೂ ನಮಸ್ಕಾರ ಕಣ್ರಪ್ಪ. ಯಾರದು? ಕ್ಷಮಿಸಬೇಕು, ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ. ಮುಜರಾಯಿ ಇಲಾಖೆ ಅವರ ಯಾರಿರ್ಬೋದು? ಅರೆ ನಮ್ ಹುಚ್ಚಪ್ಪ. ಈ ಹುಚ್ಚಪ್ಪ ಬಗ್ಗೆ ವಿಡಿಯೋ ಮಾಡೋದೇ ಬೇಡ ಅಂತ ಅನ್ಕೊಂಡಿದ್ದೆ, ಬಟ್ ಏನ್ ಮಾಡೋದು, ಎಲ್ಲರೂ ಎಷ್ಟು ಮೆಸೇಜಸ್ ಬಂದಿದೆ ಅಂದ್ರೆ ಅಕ್ಕ ಪ್ರದೀಪ್ ಬಗ್ಗೆ ವಿಡಿಯೋ ಮಾಡಿ, ಅಕ್ಕ ಪ್ರದೀಪ್ ಬಗ್ಗೆ ವಿಡಿಯೋ ಮಾಡಿ ಅಂತ. ನಾನಿನ್ನು ಆ ಬಯಾಲಜಿ ಬ್ರಹ್ಮ ಇದನ್ನಲ್ಲ ಅವ್ನ ವಿಡಿಯೋ ಏನೋ ಅಂತ ಅನ್ಕೊಂಡೆ. ಆಚೆಯಿಂದ ಹೊಡೆದ್ರೆ ಆಮ್ಲೆಟ್ ಆಗುತ್ತೆ, ಅದೇ ಮೊಟ್ಟೆ ಒಳಗಡೆಯಿಂದ ಹೊಡೆದ್ರೆ ಮರಿ ಆಚೆ ಬರುತ್ತೆ. ಆಮೇಲೆ ಗೊತ್ತಾಯ್ತು ಬಯಾಲಜಿ ಬ್ರಹ್ಮ ಅಲ್ಲ ಪಾಸಿಟಿವ್ ಬ್ರಹ್ಮ ಅಂತ. ಈಗ ಈ ಮೊಟ್ಟೆನ ಹೊಡೆದು ಆಮ್ಲೆಟ್ ಎಲ್ಲ ರೋಸ್ಟೆ ಮಾಡೋಣ ಬನ್ನಿ. ನಾನು ಮೆಡಿಕಲ್ ಫೀಲ್ಡ್ ಅಲ್ಲಿ ಇರೋದ್ರಿಂದ ತುಂಬಾ ಪಾಸಿಟಿವ್ಸ್ ನ ಕೇಳಿದೀವಿ. ಎ ಪಾಸಿಟಿವ್, ಓ ಪಾಸಿಟಿವ್, ಬಿ ಪಾಸಿಟಿವ್, ನೀವ್ ಅನ್ಕೊಳ್ತಿರೋ ಬಿ ಪಾಸಿಟಿವ್ ಅಲ್ಲ. ಲಾಸ್ಟಿಗೆ ನಾವೆಲ್ಲರೂ ಕೋವಿಡ್ ಪಾಸಿಟಿವ್ ಬಗ್ಗೆ ಕೇಳಿದೀನಿ. ಇವನ್ ಯಾರಿಗೂ ಪಾಸಿಟಿವ್ ಪ್ರದೀಪ್, ಏನೋ ಕೋವಿಡ್ ಪಾಸಿಟಿವ್ ಆಗಿ ಬಂದ್ಬಿಟ್ಟು ಇನ್ನು ನೆಗೆಟಿವ್ ಆಗೇ ಇಲ್ಲ, ಹಂಗೆ ಪಾಸಿಟಿವ್ ಆಗಿದೆ ಅನ್ಕೊಳ್ತೀನಿ. ಅದಕ್ಕೆ ಆ ಪಾಸಿಟಿವ್ ನ ಹೆಸರಿಂದ ತೆಗ್ದೇ ಇಲ್ಲ. ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ, ವಿಡಿಯೋ ಮಾಡೋ ಉದ್ದೇಶ ವ್ಯೂಸ್ ಬರ್ಲಿ ಅಂತ. ನಾನಾಗ್ಲಿ ನೀನಾಗ್ಲಿ ಬೇರೆ ಯೂಟ್ಯೂಬ್ ಅಲ್ಲಿ ಯಾರೇ ಕಂಟೆಂಟ್ ಕ್ರಿಯೇಟರ್ಸ್ ಇರ್ಲಿ, ವ್ಯೂಸ್ ಗೋಸ್ಕರನೇ ವಿಡಿಯೋ ಮಾಡೋದು. ನೀನು ಅಷ್ಟೇ ಅಣ್ಣ, ಪಾಸಿಟಿವ್ ಪಾಸಿಟಿವ್ ಅಂತೆಲ್ಲ ಮಾಡೋದು ಪಬ್ಲಿಸಿಟಿಗೋಸ್ಕರ. ಅಣ್ಣ ಟ್ರೋಲರ್ಸ್ ಮತ್ತೆ ರೋಸ್ಟರ್ಸ್ ಬಗ್ಗೆ ಎಲ್ಲ ಮಾತಾಡಿದಾನೆ, ಸೊ ಎಲ್ಲ ಸುಮ್ನೆ ಬಿಟ್ಬಿಡ್ತಾರಾ? ನಾವು ಪಾಸಿಟಿವ್ ಆಗಿ ವಿಡಿಯೋ ಮಾಡ್ತೀವಿ, ನೀವು ಉಪ್ಪು ಖಾರ ಎಲ್ಲ ಕಮೆಂಟ್ಸ್ ಅಲ್ಲಿ ಹಾಕಿ. ಬಂಗಾರಿ ಮಸಾಲೆ ರೆಡಿ ಮಾಡ್ಕೋ. ಇದೇ ವಿಡಿಯೋ ಪಾರ್ಟ್ ಟೂ ಬೇಕಂದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಮೇನ್ ವಿಡಿಯೋದಲ್ಲಿ ಹೋಗ್ಬಿಡೋಣ. ಸೊ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕನ್ನಡದ ಮೊದಲನೇ ಫೀಮೇಲ್ ರೋಸ್ಟರ್ ಹೈಪರ್ ಕೆಡೆಟ್. ನಾನು ಹಿಂಗೆ ನೋಡ್ತಾ ಇದ್ದೆ, ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದೀನಿ, ಈ ಹುಡುಗನ ಇದು ಏನ್ ಈ ಟೈಪ್ ಮಾತಾಡ್ತಾವನಲ್ಲ ಇವನು ಅಂತ ನಾನು ಒಂದು ಸುಮಾರು ವಿಡಿಯೋಸ್ ಗಳನ್ನ ನೋಡಿದೆ. ಅಣ್ಣ ಅಕ್ಕ ಅನು ಬಗ್ಗೆ ಒಂದು ವಿಡಿಯೋ ಮಾಡಿದಾನೆ, ಅದ್ರ ತಮ್ಮನೇಲ್ ನೋಡಿ ನೀವು. ಅಕ್ಕ ಅನು ಅಂತೆ ನಿಜವಾಗಿಯೂ ಹೆಣ್ಣ ನೀನು? ಏನ್ ಕ್ವೆಶನ್ ಗುರು ಇದೆಯಲ್ಲ ಅಪ್ಪ ದೇವ್. ಪಾಸಿಟಿವ್ ಅಣ್ಣ, ಇಲ್ಲಿ ನೆಗೆಟಿವ್ ತಮ್ಮನೇಲ್ ಹಾಕಿದ್ಯಲ್ಲ ಅಪ್ಪ, ಪಾಸಿಟಿವ್ ಪ್ರದೀಪ ಹೆಸರಲ್ಲ ಪಾಸಿಟಿವ್ ಅಂತ ಇಟ್ಕೊಂಡು ಈ ಕಿತ್ತೋಗಿರೋ ತಮ್ಮನೇಲ್ಸ್ ಎಲ್ಲ ಏನಕ್ಕಪ್ಪ ಹಾಕೋದು? ವಿಡಿಯೋದಲ್ಲಿ ಒಂದು ತಮ್ಮನೇಲ್ ಟೈಟಲ್ ಅಲ್ಲಿ ಒಂದು ಕಿತ್ತೋಗಿರೋ ತರ ಅಕ್ಕ ಅನು ಬಗ್ಗೆ ವಿಡಿಯೋ ಮಾಡ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿ ಗಂಡ್ ಬೀರಿ ಹುಡುಗರು ಹಾಕೊಂಡು ತಿರುತ್ತಾಳೆ ಹಂಗೆ ಹಿಂಗೆ ಅಂತೆಲ್ಲ ನೆಗೆಟಿವ್ ಆಗಿ ಮಾತಾಡ್ಬಿಟ್ಟು ಆಮೇಲೆ ಮತ್ತೆ ಬಕೆಟ್ ಹಿಡಿಯಕ ಪಾಸಿಟಿವ್ ಅಂತ ಮಾತಾಡಿದಾನೆ. ಅವ್ರ ಬಗ್ಗೆ ಕೆಟ್ಟದಾಗ ಮಾಡಿದ್ರೆ ಜನ ಸುಮ್ನೆ ಬಿಡ್ತಾರ, ಮೆಟ್ ಮೆಟ್ಟಲ್ಲಿ ಹೊಡಿತಾರೆ ಅಂತ ಗೊತ್ತು. ಅದಕ್ಕೆ ಆಮೇಲೆ ಬಕೆಟ್ ಎಲ್ಲ ಹಿಡಿಯೋದು. ಮನೆ ಸ್ನೇಹಿತರೆ ನೋಡಿ ನೋಡಿ, ಇಂಥವ್ರಿಗೆಲ್ಲ ಏನ್ ಮಾಡ್ಬೇಕು ನೀವೇ ಹೇಳಿ. ಸೂರ್ಯ ಅವರೇ, ಇದಕ್ಕೆ ಏನ್ ಉತ್ತರ ಕೊಡ್ತೀಯಪ್ಪ? ಮಿಸ್ಟರ್ ಸೂರ್ಯ, ಮಿಸ್ ಸೂರ್ಯ, ಜೈಪುರಿಂದ ಬಂದ ಟೈಲ್ಸ್ ನೆಲ್ಲ ಈ ವಾರದಲ್ಲಿ ಎಕ್ಸ್ಪೋರ್ಟ್ ಮಾಡಿ, ನೀವು ಸುಂದರವಾಗಿದ್ದೀರ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ನನ್ನ ತುಂಬಾ ಡಿಸ್ಟರ್ಬ್ ಮಾಡ್ತಿದ್ದೀರಾ. ನೀ ಅಂತ ಬದುಕ್ತಾವ್ರ ಇವರು, ಬದುಕೋರ್ ಯಾರ ತರ ಬದುಕ್ಬೇಕು? ಬಾತ್ರೂಮ್ ಅಲ್ಲಿ ಬಟ್ಟೆ ಬಿಚ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಬಟ್ಟೆ ಬಿಚ್ಕೊಂಡು ವಿಡಿಯೋ ಕಾಲ್ ಮಾಡಿ ತೋರಿಸ್ತಾರಲ್ಲ, ಅವ್ರ ತರ ಬದುಕ್ಬೇಕು. ಓಹೋ, ನೀತಿ ಪಾಠ ಹೇಳ್ತಿದ್ದಾನೆ. ಫ್ರೆಂಡ್ಸ್, ಅಣ್ಣ ಯಾರ ಬಗ್ಗೆ ಮಾತಾಡ್ತಿದ್ದಾನೆ ಅಂತ ಗೊತ್ತಾಯ್ತಲ್ವ ನಿಮ್ಗೆ? ಮೇಡಮ್ ಈಗ ಗೊತ್ತಾದ್ರೆ ಅಷ್ಟೇ ಕತೆ. ಮೊದ್ಲ ಮೇಡಮ್ ಅವ್ರ ಮಾವ ಪೊಲಿಟಿಷಿಯನ್ ಅಲ್ವಾ? ನಮ್ಮ ಮಾಮ ಅವರು ಪಾಲಿಟಿಷಿಯನ್ ಅಲ್ಲಿ ಇರೋರೆಲ್ಲ ಫುಲ್ ಅವ್ನ್ ಎಲ್ಲಿದಾನೋ ಎಲ್ಲಾ ಕಡೆಗೂ ಹುಡುಕಿಸ್ತಿದ್ದಾರೆ. ಪಾಪ ಅಣ್ಣಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ, ಇನ್ನು ಕ್ವೆಶನ್ಸ್ ಇವನೇ ಹಾಕೊಳ್ಳೋದು, ಆನ್ಸರ್ಸ್ ಇವನೇ ಕೊಡೋದು. ಸುಮಾರ್ ಸಲ ಅಂದ್ರೆ ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲೂ ಸೋನು ಎಕ್ಸಾಂಪಲ್ ಕೊಡ್ತಾನೆ. ಆ ತರ ಯಾರು ಆಗ್ಬಾರ್ದಂತಾನೆ ಅಲ್ವಾ ಗುರು, ಟ್ರೋಲರ್ಸ್ ರೋಸ್ಟರ್ಸ್ ಎಲ್ಲ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಅವಳನ್ನ ರೋಸ್ಟ್ ಮಾಡ್ಬಿಟ್ಟು ವಿಡಿಯೋಸ್ ಮಾಡ್ತಾ ಇರೋದು, ಜನ ಅವಳ ತರ ಆಗ್ಬಾರ್ದು ಅಂತ. ನೀನ್ ಹೇಳೋದು ಹೇಗಿದೆ ಅಂದ್ರೆ ಅದನ್ನ ನೋಡ್ಬಿಟ್ಟು ಇನ್ನೊಂದ್ ಹತ್ತು ಜನ ಮೋಟಿವೇಟ್ ಆಗಿ ಅದೇ ತರ ಮಾಡ್ಬೇಕು ಅನ್ನೋ ತರ ಇರುತ್ತೆ. ಯಾರೋ ಇವ್ರು ಸೆಡೆ ನನ್ ಮಗ. ಇನ್ನು ಅಣ್ಣ ನನ್ ಬಗ್ಗೆ ಮೆನ್ಷನ್ ಮಾಡಿದ್ದಾನೆ ವಿಡಿಯೋದಲ್ಲಿ, ಒಬ್ಬ ಹೆಣ್ಣು ಹುಡುಗಿ ರೋಸ್ಟ್ ಮಾಡ್ಬಿಟ್ಟಿದ್ದಾಳೆ ಅಂತ. ಅದ್ರ ಲಾಜಿಕ್ ಮಾತ್ರ ನನ್ಗೆ ಇವತ್ವರೆಗೂ ಅರ್ಥ ಆಗಲ್ಲ. ಲಾಜಿಕ್ ಇಲ್ದಂಗೆ ಬಕೆಟ್ ಈಗ ಬಕೆಟ್ ಹಿಡಿಯೋಕೆ ಏನೋ ಅಂತ ಹೇಳೋದು. ಇವಣ್ಣ ಆಕ್ಟರ್ ಅಂತೆ, ಯಾವ ಸಿನಿಮಾ ಆಕ್ಟರ್ ಗುರು ಇವರೆಲ್ಲ. ಹೋ, ಬಕೆಟ್ ಈಗ ಡ್ರಮ್ ಹಿಡಿದ್ರೆ ಅವ್ನ್ ಮಾಡೋ ಆಕ್ಷನ್ ಮೂವಿಯಲ್ಲಿ ಏನೋ ಒಂದ್ ಚಿಕ್ಕ ರೋಲ್ ಕೊಡ್ತಾನೇನೋ ಅಂತ ಈಗ ಅಡ್ವಾನ್ಸ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಆಕ್ಟರ್ ಅಂತ ಹಾಕೊಂಡಂಗಿದ್ದಾನೆ. ಆಕ್ಟರ್ ಯು ತೈಕನ್ ಅಂತೆ, ನೆಕ್ಸ್ಟ್ ಆರ್ ಓ ಎಲ್ ಇ ಆರ್. ಅದು ಆರ್ ಯು ಎಲ್ ಇ ಆರ್ ರೂಲರ್ ಇರಬೇಕು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅನ್ಸುತ್ತೆ. ಇಡೀ ಕರ್ನಾಟಕಕ್ಕೆ ರೂಲರ್ ಅಂತೆ, ಎಷ್ಟೋ ಸಾಧನೆ ಮಾಡಿರೋರೇ ಇಷ್ಟು ಬಿಲ್ಡಪ್ ಕೊಡಲ್ಲ. ಕನ್ನಡದಲ್ಲಿ ಒಂದ್ ಗಾದೆ ಮಾತಿದೆ, ತುಂಬಿದ ಕೊಡ ತುಳುಕುವುದಿಲ್ಲ ಅಂತ. ಇವರೆಲ್ಲ ಏನು ಮಾಡಿದ್ರೆ ಇಷ್ಟು ತುಳುಕಾಡಿದ್ರೆ ಜನ ರೋಡ್ ರೋಲರ್ ಕೆಳಗೆ ಇರೋ ಧೂಳು ಸಮಾನ ನೋಡ್ತಾರೆ ಇವ್ರನ್ನ. ಒಂದು ಹೆಣ್ಣು ಹುಡುಗಿ ಈ ಹುಡುಗನ್ನ ವಿರುದ್ಧವಾಗಿ ವಿಡಿಯೋ ಮಾಡೋ ಅಂತ ನೆಸೆಸಿಟಿ ಇರಲಿಲ್ಲ.
ಯು ಆರ್ ಫೈಟಿಂಗ್ ವಿತ್ ಮೀ ಫೂಲ್ ವಿತ್ ಹೂಮ್ ಆರ್ ಯು ಫೈಟಿಂಗ್ ತಪ್ಪು ನಾ ತಪ್ಪು ಅಂತ ಹೇಳಕ್ಕೆ ಹೆಣ್ಣಾದ್ರೆ ಏನು ಗಂಡಾದ್ರೆ ಏನಾದ್ರು ಇದು ಲಾಜಿಕ್ಕೆ ಅರ್ಥ ಆಗಲ್ಲ ನನಗೆ ಹಂಗೆ ಅದೇ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದಾನೆ ಹೆಣ್ಣು ಹುಡುಗಿ ವಾಶ್ ಮಾಡಿದಾಳೆ ಹೋಗ್ಬಿಟ್ಟು ಮನೇಲಿ ಕೆಲಸ ಮಾಡು ಅಂತ ನೀವು ನಿಮ್ಮನೆಯಲ್ಲಿ ನಿಮ್ ಹೆಣ್ಮಕ್ಳನ್ನ ಮನೆ ಕೆಲಸಕ್ಕೆ ಮಾತ್ರ ಇಟ್ಕೊಂಡಿದ್ದೀರೇನೋ ಅದು ಫಸ್ಟ್ ತಲೆಯಿಂದ ತೆಗೆದಾಕಿ ಹೊರಗ್ ಬನ್ನಿ ನಿಮ್ಮೊಂದ್ ಏನು ಗೋಡೆ ಕಟ್ಕೊಂಡು ಅದ್ರ ಒಳಗಡೆನೆ ಆಲೋಚನೆ ಮಾಡ್ತಾ ಇದ್ರಲ್ಲ ನೀವು ಅದನ್ನ ದಾಟ್ಬಿಟ್ಟು ಹೊರಗ್ ಬನ್ನಿ ಫಸ್ಟ್ ಹೆಣ್ಮಕ್ಳು ಅಂದ್ರೆ ಬರೀ ಮನೆ ಕೆಲಸ ಮಾಡೋಕೆ ಅನ್ನೋ ಒಂದು ಆಲೋಚನೆ ಆ ಏನು ತಲೆಯಲ್ಲಿ ಇಟ್ಕೊಂಡಿದ್ರಲ್ಲ ಅದನ್ನ ತೆಗೆದಾಕಿ ಹೊರಗ್ ಬನ್ನಿ ಉದ್ದಾರ ಆಗ್ತೀರಾ ಈ ಒಂದು ಸ್ಟೇಟ್ಮೆಂಟ್ಗೆ ರಿಪ್ಲೈ ಆಗಲಿ ತುಂಬಾ ಯೂಟ್ಯೂಬ್ ಚಾನೆಲ್ಸ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ ಇನ್ನು ಮೈಸೂರ್ ಮ್ಯಾಂಗೋ ಚಾನೆಲ್ ಅವರಂತೂ ನಿನ್ ಕುಂಡ್ಲಿನ ತೆಗೆದು ಹಾಕಿದ್ದಾರೆ ಇನ್ನು ಅದನ್ನ ನೋಡಿದ್ರೆ ನೀನು ಸೂಸೈಡ್ ಬಕೆಟ್ ಹಿಡಿಯೋದು ಹೇಗೆ ಇವನು ಈ ವಯಸ್ಸಿಗೆ ಮನೆ ಹೊಣೆ ತಗೊಂಡಿದ್ದಾನೆ ಅಕ್ಕನ ಹೊಣೆ ತಗೊಂಡಿದ್ದಾನೆ ಕರ್ನಾಟಕದಲ್ಲಿ ಇವನು ಇಷ್ಟಪಡ್ತೀವಿ ಅಂತ 100 ಜನ ಇರ್ಬೋದು 3 ಜನ ಇದ್ದಾರೆ ಮೂರಲ್ಲ 30,000 ಜನ ಇರ್ಲಿ ಪರವಾಗಿಲ್ಲ ಅಕ್ಕನ ಹೊಣೆ ಮನೆ ಹೊಣೆ ಎಲ್ಲ ತಗೊಂಡಿದ್ದಾನೆ ಅಂತ ಹೇಳ್ತಿರಲ್ವಾ ಯಾಕೆ ಗುರು ಬೇರೆ ಜಗತ್ತಲ್ಲಿ ಬೇರೆ ಯಾರು ತಗೊಂಡೇ ಇಲ್ವಾ ಅದು ಪ್ರತಿಯೊಬ್ಬರ ರೆಸ್ಪಾನ್ಸಿಬಿಲಿಟಿ ನಮ್ಮನೆ ರೆಸ್ಪಾನ್ಸಿಬಿಲಿಟಿ ನಾವು ತಗೊಳ್ಳಾರ್ದ ಇನ್ನು ಬೇರೆಯವ್ರು ಬಂದು ತಗೊಳ್ತಾರ ಏನ್ ಕತೆ ಏನೋ ಯಾರು ಮಾಡದೇ ಇರೋ ಒಂದ್ ಕೆಲ್ಸ ಮಾಡ್ಬಿಟ್ಟಿದಾರೆ ಅನ್ನಷ್ಟು ಬಿಲ್ಡಪ್ ಕೊಟ್ಕೊಂಡು ನಾಟಕ ಮಾಡ್ತಿರಲ್ವಾ ಬರೀ ಇದೇ ಆಯ್ತು ಬೇರೆ ಏನಾದ್ರೂ ಇದ್ರೆ ಹೊಸದ್ ಹೇಳಿ ನೋಡೋಣ ಅವ್ರಿಗೋಸ್ಕರ ಬದುಕ್ಬೋದು ಅವ್ನ ಇಷ್ಟಪಡಕ್ ಮೂರ್ ಜನರು ಈ ವಯಸ್ಸಿಗೆ ಸಂಪಾದನೆ ಮಾಡ್ಕೊಂಡಿದ್ದಾನೆ ನೀವೆಷ್ಟು ಜನ ಸಂಪಾದನೆ ಮಾಡ್ಕೊಂಡಿದ್ರ ಇದಕ್ಕೆ ಆನ್ಸರ್ ವ್ಯೂಸ್ ಮತ್ತೆ ಸಬ್ಸ್ಕ್ರೈಬರ್ಸ್ ನೋಡಿ ಗೊತ್ತಾಗುತ್ತೆ ಅವ್ರನ್ನೆಲ್ಲ ಅಭಿಮಾನಿಗಳಂತ ಹೇಳ್ಕೊಂಡು ತಿರ್ಗಾಡಿಲ್ಲ ಯಾವತ್ತು ಅವ್ರ ಒಂದು ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳ್ಕೊಂಡು ಹೆಮ್ಮೆಯಿಂದ ತಿರ್ಗಾಡ್ತೀವಿ ನಾವು ಬೆಳಿತೀರ ಅವ್ರನ್ನ ಕೆಳಗೆ ಕೆತ್ತಾಕೋದಕ್ಕೆ ಟ್ರೈ ಮಾಡ್ತಾ ಇದೀರ ಅಪ್ಪಿ ಯಾರೋ ನೀನು ರೋಸ್ಟ್ ಟ್ರೋಲ್ ಮಾಡಿದ್ರೆ ಕೆಳಗಡೆ ಎತ್ತಾಕೋತಾರ ಸೋ ಕಾಲ್ಡ್ ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ ಗಳು ಇದಾರಲ್ಲ ಅವರೆಲ್ಲ ಬೆಳೆದಿದ್ದು ತಿಂಗಳಿಗೆ ಲಕ್ಷಾನುಗಟ್ಟಲೆ ಸಂಪಾದನೆ ಮಾಡ್ತಿರೋದನ್ನು ಈ ರೋಸ್ಟರ್ಸ್ ಮತ್ತೆ ಟ್ರೋಲರ್ಸ್ ಇಂದಾನೆ ಇತ್ತೀಚೆಗೆ ಎಷ್ಟು ದೊಡ್ಡ ದೊಡ್ಡ ಮೂವಿಗಳ ಪ್ರಮೋಷನ್ಸ್ ಟ್ರೋಲ್ ಪೇಜಸ್ ಅಲ್ಲಿ ಆಗ್ತಾ ಇದೆ ಅದು ಗೊತ್ತಾ ನಿಮ್ಗೆಲ್ಲ ಮೊದಲು ಒಂದು ಹೆಣ್ಣು ಹುಡುಗಿ ಈ ಹುಡುಗನ ಬಗ್ಗೆ ರೋಸ್ಟ್ ಮಾಡಿದೆ ಥೋ ಮತ್ತೆ ಅದೇ ಅಲ್ಲ ನೀವು ಮಾಡಕ್ ಆಗದಿರೋ ಕೆಲಸನ ಹುಡುಗಿಯರ್ ಕುತ್ಕೊಂಡು ಹೇಳಿ ಮಾತಾಡ್ತಾ ಇದಾರೆ ಅಂತ ಹೊಟ್ಟೆವ್ರಿನ ಏನ್ ಕತೆ ನಿಮ್ಗೆ ಅದ್ ಏನಕ್ಕೋಸ್ಕರ ಮಾಡಿದ್ಯ ಗೊತ್ತಿಲ್ಲ ಅವ್ರ ಮನೇಲಿರೋಂತ ತಮ್ಮ ಇವನ್ಗಿಂತ ಚೆನ್ನಾಗಿ ಜೀವನ ಮಾಡ್ತಾ ಇರ್ಬೋದು ಬರ್ಲಿ ಬರ್ಲಿ ನೆಕ್ಸ್ಟ್ ಅಥವಾ ಅವ್ರ ಮನೆ ಇರುವಂತ ದೊಡ್ಡಪ್ಪನ ಮಕ್ಳು ಚಿಕ್ಕಪ್ಪನ ಮಕ್ಳು ಇವನ್ ತರ ಹೆಸರು ಇವನು ಅವತ್ತರಷ್ಟು ಹೆಸರು ಮಾಡಿರ್ಬೋದು ಇವನ್ ವಯಸ್ಸಿಗೆ ಅದನ್ನ ತಡ್ಕೊಳಕ್ ಆಗದಲ್ಲ ರೋಸ್ಟ್ ಮಾಡಿರ್ಬೋದು ಅಲ್ಲ ಗುರು ನೀನ್ ಏನ್ ಮಾತಾಡ್ತಿದ್ಯಾ ಅಂತ ನಿನಗಾದ್ರೂ ಅರ್ಥ ಆಗ್ತಿದ್ಯಾ ಅವನ್ಗಿಂತ ಜಾಸ್ತಿ ಹೆಸರು ಮಾಡಿದಾರೆ ಅಂತ ಅಂದ್ರೆ ತಡ್ಕೊಳಕ್ ಆಗದೆ ರೋಸ್ಟ್ ಎದಕ್ ಮಾಡ್ತಾರೆ ಇನ್ನು ಖುಷಿ ತಾನೆ ಹೆಸರು ಮಾಡ್ಕೊಂಡಿದಾರೆ ಅಂತ ಅಂದ್ರೆ ಏನ್ ಲಾಜಿಕ್ ಇಲ್ದಂಗ್ ಮಾತಾಡ್ತೀರಪ್ಪ ಸುಮ್ನೆ ಮಾತಾಡ್ಬೇಕು ಅಂತ ಮಾತಾಡೋದಷ್ಟೇ ನನ್ನ ಮಕ್ಕಳ ನಾನ್ ಮಾತಾಡೋದ್ರಲ್ಲಿ ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ನನ್ನ ಟ್ರೋಲ್ ಮಾಡ್ರಿ ಅರೆ ಅರೆ ಇದು ಆಕ್ಚುಲ್ ಗಿಮಿಕ್ ಅಂದ್ರೆ ನೀನ್ ಟ್ರೋಲ್ ಆಗ್ಬಿಟ್ಟು ನೀನ್ ಫೇಮಸ್ ಆಗ್ಬೇಕಂತಾನ ಇದೆಲ್ಲ ಮಾಡ್ತಿರೋದು ಸೊ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡೋಣ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಕಮೆಂಟ್ ಮಾಡಿ ಇನ್ನು ಜಾಸ್ತಿ ಇಷ್ಟ ಆಯ್ತು ಅಂದ್ರೆ ಶೇರ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಕೀಪ್ ಸ್ಮೈಲಿಂಗ್ ಬಾಯ್ ಬಾಯ್